ಆತ್ಮೀಯ ರಾಜ್ಯದ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ, ಏನ್ ನಿಮ್ಮರ ಕೇಳಿಯಪ್ಪ, ಬಂದ ಒಳಗಡೆ ಚೆನ್ನಾಗಿದೆ ಬನ್ನಿ ಮೇಡಮ್. ಇವೆಲ್ಲ ಬಿಡುಗಡೆ ಮಾಡಿ ಕರೆಕ್ಟ್ ಕೇಳಿಸಲ್ಲ, ಲೈವ್ ಸಿಗಲ್ವಾ? ಆಯ್ತು, ಒಂದ್ ಕೆಲಸ ಮಾಡೋಣ, ಲೈವಿಗೆ ಸಂಬಂಧಪಟ್ಟದ್ದು ಇಲ್ಲಿ ತಗೊಳ್ಳಿ, ಉಳಿದು ಒಳಗೆ ಹೋಗೋಣ ಡೀಟೇಲ್ ಆಗಿ. ಈಗ ನೋಡಿ ಮೇಡಮ್, ಒಂದ್ ನಿಮಿಷ ಸರ್, ನಾವೀಗ ಸರ್ಕಾರದಿಂದ ಒಂದ್ ನಿಮಿಷ ದಯಮಾಡಿ ಒಂದ್ ವಿನಂತಿ ಮಾಡ್ತೇನೆ. ತುಂಬಾ ಇಲ್ಲಿ ಕ್ಲಾರಿಟಿ ಕೊಡ್ಲಿಕ್ಕೆ ಆಗಲ್ಲ, ನಂಗೆ ಕಾಪಿನ ಬಿಡುಗಡೆ ಮಾಡ್ಲಿಕ್ಕೆ ನಿಮ್ಗೆ ಕಾಣಿಸೋಕ್ಕೂ ಕಾಣಿಸೋದಿಲ್ಲ ಇಲ್ಲಿ. ಒಂದ್ ನಿಮಿಷ ತಾಳ್ರಿ, ಒಂದ್ ನಿಮಿಷ ಮೇಡಮ್, ನಾನು ಹೇಳ್ತೀನಿ ಮೇಡಮ್, ನಾನು ಹೇಳೋದು ಕೇಳಿ. ನಾನು ರಿಯಾಕ್ಷನ್ ಕೂತ್ಕೊಂಡು ಕಂಫರ್ಟಾಗಿ ಕೊಡಬೇಕು, ಎಲ್ಲರೂ ಪದಾಧಿಕಾರಿಗಳು ಕೂತ್ಕೋಬೇಕು, ಯಾರ್ಯಾರೋ ಕೂತ್ಕೊಳಕ್ಕೆ ಬರಲ್ಲ. ನಾನು ಕಂಫರ್ಟಾಗಿ ಒಂದು ನಿಮಿಷದಲ್ಲಿ ಕೊಡ್ತೀನಿ. ಈಗ ನಾನು ಹೇಳೋದಿಷ್ಟೇ, ಎರಡೂ ಸರ್ಕಾರಿ ಆದೇಶವನ್ನು ಸರ್ಕಾರ ಹೊರಡಿಸಿದೆ, ಎರಡೂ ಸರ್ಕಾರಿ ಆದೇಶನ ಹೊರಡಿಸಿದೆ. 17% ಫಿಟ್ಮೆಂಟನ್ನು ಏಪ್ರಿಲಿಂದ 1/4/23 ಕೊಡಬೇಕು ಅಂತೇಳಿ ಸರ್ಕಾರ ಆದೇಶವನ್ನು ಮಾಡಿದೆ. ಸರ್ಕಾರಿ ನೌಕರು, ನಿವೃತ್ತ ನೌಕರು ಸೇರಿ 15 ಲಕ್ಷ ಜನಗಳಿಗೆ 17% ಫಿಟ್ಮೆಂಟನ್ನು ಸರ್ಕಾರ, ಮಧ್ಯಂತರ ಪರಿಹಾರ ಭತ್ಯೆಯನ್ನು ಸರ್ಕಾರ ಘೋಷಣೆಯನ್ನು ಮಾಡಿದೆ. ಒಂದು ಸ್ಪಷ್ಟ, ಇದಕ್ಕೆ ಏನಾಗಿದೆ ಏನಾಗಿಲ್ಲ ಅಂದ್ರೆ ನಾನು ಡೀಟೇಲಾಗಿ ಒಳಗೆ ಕೊಡ್ತೀನಿ. ಇಷ್ಟೇ ಒಂದು ವಿಷಯ. ಒಂದು ಎರಡನೇದು, ರಾಜ್ಯದಲ್ಲಿ ಜಾರಿ ಇರುವ ರಾಷ್ಟ್ರೀಯ ಪಿಂಚಣಿ ಯೋಜನೆಯ ಬದಲಾಗಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಬಗ್ಗೆ ಎನ್ನುವಂಥದ್ದನ್ನು ನಮ್ಮ ಸಂಘದ ಮನವಿ ಮೇರೆಗೆ ಸರ್ಕಾರ ಆದೇಶವನ್ನು ಮಾಡಿದೆ. ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯವನ್ನು ಸ್ಥಗಿತಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಪುನಃಸ್ಥಾಪಿಸುವ ನಿರ್ಧಾರವನ್ನು ಕೈಗೊಂಡಿರುವ ರಾಜ್ಯಗಳಿಗೆ ಭೇಟಿ ನೀಡಿ ಸೂಕ್ತ ಅಧ್ಯಯನ ನಡೆಸಿ 2 ತಿಂಗಳ ಒಳಗಾಗಿ ವರದಿಯನ್ನು ಕೊಡಲಿಕ್ಕೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆಯನ್ನು ಮಾಡಿದೆ. 2 ತಿಂಗಳಲ್ಲಿ ಅಲ್ಲಿ ಹೋಗಿ ಸ್ಟಡಿ ಮಾಡಿ ವರದಿಯನ್ನು ಕೊಡಬೇಕು ಅನ್ನುವಂಥ ಆದೇಶವನ್ನು ಸರ್ಕಾರ ನಮಗೆ ಮಾಡಿಕೊಟ್ಟಿದೆ. 2 ಪ್ರಮುಖವಾಗಿರುವಂಥ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟಂತೆ. ನಿಮಗೆ ತೃಪ್ತಿ ತಂದಿದೆಯಾ, ಸಂತೃಪ್ತಿ ತಂದಿದೆಯಾ ಅನ್ನೋಂಥ ವಿಚಾರಗಳು ತಾವು ಚರ್ಚೆ ಮಾಡ್ತಾ ಇದ್ದೀರಾ. 1 ನಿಮಿಷ ಮೇಡಮ್, ಹೇಳ್ತೀನಿ ನಾನು, ಎಲ್ಲದು ಮಾತಾಡಿದ ಮೇಲೆ ಹೇಳ್ತೀನಿ. ವಿಚಾರಗಳು ತುಂಬ ಇದೆ ಮೇಡಮ್, ನಾನು ಮಾಡುವಂಥ ವಿಚಾರ ಇದೆ. ಇದು ನಿನ್ನೆ ಮೊನ್ನೆ ನಡೆದಂಥ ವಿಚಾರಗಳನ್ನು ಎಲ್ಲದನ್ನು ಕೂಡ ಬಹಿರಂಗಗೊಳಿಸಬೇಕು. ಅದಕ್ಕಾಗಿ ಇದು ಸಂಗತಿಗಳನ್ನಿಷ್ಟು ಡೀಟೇಲ್ ಆಗಿ ಎಕ್ಸ್ಕ್ಲೂಸಿವ್ ಪತ್ರಿಕಾ ಮಿತ್ರರಿಗೆ ಒಳಗಡೆ ರೆಡಿ ಮಾಡಿದ್ದೀವಿ. 1 ನಿಮಿಷ ಸರ್, ಎಲ್ಲ ಇನ್ನೂ ಅವ್ರು ಕೇಳ್ತಾ ಇದ್ದಾರೆ ನೋಡಿ, ವಿಸ್ತಾರ ಅವ್ರು ಕೇಳ್ತಾರೆ. ಒಳಗೆ ಬನ್ನಿ ಅಂತ ಪೋರ್ಟಿ ನೀವು ಅಷ್ಟೇ. 1 ನಿಮಿಷ ಮೇಡಮ್, ಹಾಗಾಗಿ ಇದ್ರ ಬಗ್ಗೆ ಅವರು ಇದ್ದಾರೆ ಮೇಡಮ್, ಅವ್ರು ನೋಡಿ. 1 ನಿಮಿಷ ಮೇಡಮ್, 1 ನಿಮಿಷ ಮೇಡಮ್, ಡೀಟೇಲ್ ಆಗಿ ಮಾತಾಡ್ಬೇಕು ಮೇಡಮ್. ನಾನು 5 ನಿಮಿಷ ಆಗಲ್ಲ, ಈಗ 2 ಆದೇಶ ಕೊಟ್ಟಿದ್ದೀನಿ, ಕಾಪಿ ತಗೊಳ್ಳಿ. ಈಗಲೇ ಹೇಳ್ತೀನಿ ಅದನ್ನ, ಅಲ್ಲ ಬನ್ನಿ ಬನ್ನಿ.